ಮಾವ ಬಂದ್ರು ಅನ್ಸುತ್ತೆ. ಅಪ್ಪ ಎಲ್ಲಿಗೆ ಹೋಗಿದ್ರಿ? ಅಪ್ಪ ನಾನು ನಿಮ್ಗೆ ಮಾತಾಡ್ತಾ ಇದ್ದೀನಿ, ನೀವು ನೋಡಿದ್ರೆ ಸುಮ್ಮನೆ ಹೋಗ್ತಿದ್ರಲ್ಲ. ಆಫೀಸ್ ಮುಗಿಸ್ಕೊಂಡು ಎಲ್ಲಿಗೆ ಹೋಗಿದ್ರಿ ಅಪ್ಪ? ಫೋನ್ ಬೇರೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀರಾ? ಅಂಥದ್ದೇನು ಇಂಪಾರ್ಟೆಂಟ್ ಕೆಲಸ ನಿಮಗೆ? ಎಷ್ಟು ಭಯ ಆಗಿತ್ತು ಗೊತ್ತಾ ನಮ್ಮಿಬ್ಬರಿಗೂ? ಅಪ್ಪ ಒಂದು ನಿಮಿಷ ನಿಂತ್ಕೊಳ್ಳಿ. ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ ನಮ್ಮಿಬ್ಬರಿಗೂ? ಏನಾದರೂ ಸ್ವಲ್ಪ ಯೋಚನೆ ಮಾಡಿದ್ರೆ ನಮ್ಮ ಬಗ್ಗೆ. ಎಲ್ಲ ಹೋಗಿದ್ದೆ ಅಪ್ಪ? ಅದು ಫ್ರೆಂಡ್ಸ್ ಜೊತೆಗೆ. ಹಾಂ ಗೊತ್ತು, ಫ್ರೆಂಡ್ಸ್ ಜೊತೆ ಸುತ್ತಾಡೋದಕ್ಕೆ ಒಂದು ಟೈಮ್ ಇಲ್ವಾ? ಹಾಂ ಮನೇಲಿ ಅಪ್ಪ ಒಬ್ಬರೇ ಇರ್ತಾರೆ ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ಸಾರಿ ಅಪ್ಪ. ಏನು ಸಾರಿ, ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ ನನಗೆ? ಊಟ ಮಾಡ್ದೇನೋ? ಇಲ್ಲಪ್ಪ. ಬಾ, ಹೋಗುವಾಗ ಎಲ್ಲಿ ಹೋಗ್ತೀನಿ ಅಂತ ಹೇಳಿ ಹೋಗ್ಬೇಕಲ್ವೇನೋ? ಅಪ್ಪ ನಾನು ಎಷ್ಟು ಸೀರಿಯಸ್ ಮಾತಾಡ್ತಾ ಇದ್ದೀನಿ, ನೀವು ನೋಡಿದ್ರೆ ನಗ್ತಾನೆ ಇದ್ದೀರಲ್ಲ. ಅಪ್ಪ ಊಟ ಆದರೂ ಮಾಡಿ ಮಲ್ಕೊಳ್ಳಿ. ನಂದು ಊಟ ಆಯ್ತು. ಊಟ ಆಗಿದೆನಾ? ಏನು ಹೇಳ್ತಿದ್ರಪ್ಪ? ಹೌದು, ನೀವು ಯಾಕೆ ಲೇಟ್ ಆಗಿ ಬಂದಿರೋ ಅಂತ ಹೇಳೇ ಇಲ್ಲ. ಸುರೇಶ್ ಅಂಕಲ್ಲು, ನಾಗರಾಜ್ ಅಂಕಲ್ಲು, ಆಫೀಸ್ನಲ್ಲಿರೋ ಎಲ್ರಿಗೂ ಕಾಲ್ ಮಾಡಿದೆ. ಯಾರಿಗೆ ಕೇಳಿದ್ರು ಗೊತ್ತಿಲ್ಲ 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 ಅಂತಲೇ ಹೇಳ್ತಿರೋದು. ಸಾಕು ಕಣೋ, ಜಾಸ್ತಿ ಯೋಚನೆ ಮಾಡಬೇಡ. ನಂದು ಊಟ ಆಯಿತು, ನೀವಿಬ್ರು ಊಟ ಮಾಡಿ ಮಲ್ಕೊಳ್ಳಿ. ನಾನು ನೋಡಿದ್ರೆ ಎಷ್ಟು ಟೆನ್ಷನ್ ಆಗಿ ಹೇಳ್ತಿದ್ದೀನಿ, ನೀವು ಆರಾಮಾಗಿ ಮಲ್ಕೋತಿದ್ದೀರಲ್ಲ. ಏನು ಹೇಳಬೇಕು ನಿಮಗೆ? ಸರಿ ಮಲ್ಕೊಳ್ಳಿ. ಆಕಾಶ್, ಎಕ್ಸ್ಕ್ಯೂಸ್ ಮೀ ಮೇಡಮ್. ಯಾ ಬನ್ನಿ. ಹಾಯ್ ಮ್ಯಾಮ್, ನಮಸ್ಕಾರ. ಹಾಯ್ ನಮಸ್ಕಾರ. ಮ್ಯಾಮ್ ಅದೇ ನಿನ್ನೆ ಕಾಲ್ ಮಾಡಿದ್ನಲ್ಲ ನಿಮಗೆ. ಹಾಂ, ಜಾಬ್ಗೋಸ್ಕರ ಕಾಲ್ ಮಾಡಿದ್ರಲ್ಲ. ಹಾಂ ಹೌದು ಮೇಡಮ್. ಮ್ಯಾನೇಜರ್ ಹತ್ರ ಮಾತಾಡಿದ್ದೀನಿ, ಅವರು ನಿಮ್ಮ ಜಾಬ್ನ ಕನ್ಫರ್ಮ್ ಮಾಡಿದ್ದಾರೆ. ನೆಕ್ಸ್ಟ್ 2 ಡೇಸ್ ಟ್ರೈನಿಂಗ್ ಇರುತ್ತೆ. ಓಕೆ ಮೇಡಮ್. ಅವಾಗ ಬನ್ನಿ ನೀವು ಜಾಬ್ ಬಗ್ಗೆ ಡೀಟೇಲ್ಸ್. ಆಮೇಲೆ ಏನಂದರೆ ಸ್ಟಾರ್ಟಿಂಗ್ ನೀವು ಪರ್ ಹೆಡ್ 500 ರುಪೀಸ್ ಪೇ ಮಾಡಬೇಕು. ಅಪ್ಲಿಕೇಶನ್ ಫಾರ್ಮ್ ಕೊಡ್ತೀನಿ, ಡೀಟೇಲ್ಸ್ ಫಿಲ್ ಮಾಡಿಕೊಡಿ. ಇವಾಗ ನಿಮ್ಮಿಬ್ಬರಿಂದ ಸೇರಿ 1000 ರುಪೀಸ್ ಪೇ ಮಾಡಬೇಕಾಗುತ್ತೆ. ಸೊ ಆಮೇಲೆ ನಾನು ಪ್ರೊಸೀಜರ್ನ ಸ್ಟಾರ್ಟ್ ಮಾಡ್ತೀನಿ. ಓಕೆ ಸರಿ ಮ್ಯಾಮ್, ನಾನು ಪೇ ಮಾಡ್ತೀನಿ. ಓಕೆ, ಅದ್ರದ್ದು ಅಪ್ಲಿಕೇಶನ್ ಫಾರ್ಮ್ ಪ್ರೊಸೀಜರ್ ಎಲ್ಲ? ಹಾಂ ಹಾಂ, ಅದನ್ನು ನಾನು ಮಾಡ್ಕೊಡ್ತೀನಿ, ವರಿ ಮಾಡಬೇಡಿ. ಇವಾಗ ನೀವು ಅಮೌಂಟ್ ಪೇ ಮಾಡಿದ್ರೆ ಸಾಕು. ಥ್ಯಾಂಕ್ ಯು ಮ್ಯಾಮ್. ಓಕೆ ಬರಲೇ ಮೇಡಮ್. ಇವತ್ತಿಂದ ನಾವು ನಿಮಗೆ ಮನೆಯಲ್ಲೇ ಕುತ್ಕೊಂಡು ಮನಿ ಹೇಗೆ ಅರ್ನ್ ಮಾಡಬೇಕು, ಪ್ರಾಫಿಟ್ ಹೇಗೆ ಮಾಡ್ಕೋಬೇಕು, ಏನು ಕೆಲಸ ಅನ್ನೋದನ್ನೆಲ್ಲ ಹೇಳ್ತೀವಿ. ಇನ್ನು 2 ಡೇಸ್ ಟ್ರೈನಿಂಗ್ ಕ್ಲಾಸಸ್ ಇರುತ್ತೆ ನಿಮಗೆ. ಏಯ್ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಸರ್ ಏನ್ ಸರ್ ನಡೀತಿದೆ ಇಲ್ಲಿ? ಏನ್ ಸರ್ ಇದು? ಸರ್ ಏನಿದು? ಒಂದ್ ನಿಮಿಷ ತಾಳ್ಮೆ, ಬಿ ಕೂಲ್. ಯಾಕೆ ಮಾತಾಡ್ತಾ ಸರ್? ಕೂಲ್ ಅಲ್ಲ ಸರ್, ಒಂದೇ ಒಂದ್ ನಿಮಿಷ ಕುತ್ಕೊಳ್ಳಿ, ಬನ್ನಿ ಕುತ್ಕೊಳ್ಳಿ. ಸರ್ ಒಂದ್ ನಿಮಿಷ ಸರ್, ಆಚೆ ಕಡೆ ದೊಡ್ಡ ದೊಡ್ಡದಾಗ ಬೋರ್ಡ್ ಹಾಕ್ಸಿದ್ದೀರಾ, ವರ್ಕ್ ಫ್ರಮ್ ಹೋಮ್ 10,000 ರಿಂದ 20,000 ದುಡಿಬಹುದು, ಮನೇಲೆ ಕುತ್ಕೊಂಡು ಅಂತ ಹೇಳ್ಬಿಟ್ಟು ಏನ್ ನಡೀತಿದೆ ಸರ್ ಇಲ್ಲಿ? ಇಲ್ಲಿ ಬಂದು ನಾನು ಕೇಳಿದ್ರೆ ಆ ಅಮ್ಮ ಕತೆ ಎಲ್ಲ ಹೊಡಿತಾಳೆ, ಅದ್ ಕಟ್ಬೇಕು ಇದ್ ಕಟ್ಬೇಕು ಅದು ಇದು ಅಂತ. ಕಟ್ಸ್ಕೊಂಡ್ರಿ ತಾನೇ 500 ರೂಪಾಯಿ ನಮ್ಮ ಹತ್ರ.
ಕಟ್ಸ್ಕೊಂಡ್ರಾ ಇಲ್ವಾ? ಕೂಲ್, ಕುತ್ಕೊಳ್ಳಿ, ಒಂದ್ ನಿಮಿಷ ಸಮಾಧಾನವಾಗಿ ಕುತ್ಕೊಳ್ಳಿ. ಸಮಾಧಾನದಲ್ಲಿ ಮಾತಾಡಕ್ ಬಂದಿಲ್ಲ ಸರ್, ನಂಗಷ್ಟು ಟೈಮೂ ಇಲ್ಲ. ಕಷ್ಟಪಟ್ಟು ದುಡಿಯೋರು ಸರ್ ನಾವು, ಎರಡು ದಿವಸ ಊಟಕ್ಕೂ ದುಡ್ಡಿಲ್ಲ. ಸೌಕಾರರು ಫೋನ್ ಮಾಡಿ ಉಗಿತಾವ್ರೆ. ಸರ್, ನನಗೆ ಉತ್ತರ ಬೇಕು. ಏನಕ್ಕೆ ಈ ವರ್ಕ್ ಫ್ರಮ್ ಹೋಮ್ ಕಾನ್ಸೆಪ್ಟ್ ಏನು? ನೀವು ಟ್ರೈನಿಂಗ್ ಕೇಳಿದಿರಾ? ಹೌದು ಸರ್, ಎರಡು ದಿವಸನೂ ಟ್ರೈನಿಂಗ್ ಕೇಳಿದ್ದೀವಿ. ಇನ್ನೊಂದು 20 ನಿಮಿಷದಲ್ಲಿ ನಮ್ಮ ಹುಡುಗರೆಲ್ಲ ಹೇಳ್ತಾರೆ. ಸರ್, ಎರಡು ದಿವಸದಲ್ಲಿ ಹೇಳದೆ ಇರೋದು 20 ನಿಮಿಷದಲ್ಲಿ ಎಲ್ಲ ಹೇಳ್ಬಿಡ್ತಾರಾ? ನನಗೆ ಈಗಲೇ ಆನ್ಸರ್ ಬೇಕು ಸರ್. ಎಲ್ಲಾಯ್ತು, ನಮ್ಮ ದುಡ್ಡೆಲ್ಲ ಎಲ್ಲಾಯ್ತು. ಸರಿ, ನಾನೇ ಹೇಳ್ತೀನಿ ಕೇಳಿ. 1 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅಂದರೆ ಸಿಲ್ವರ್ ಮೆಂಬರ್ಶಿಪ್ಪು, 2 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅಂದರೆ ಗೋಲ್ಡನ್ ಮೆಂಬರ್ಶಿಪ್ಪು. ಇದರಲ್ಲಿ ಯಾವ್ದು ಬೇಕು ನಿಮಗೆ ಚಾಯ್ಸ್ ಮಾಡ್ಕೊಳ್ಳಿ. ಏನೋ ಇನ್ವೆಸ್ಟ್ಮೆಂಟಾ ಸರ್? ಎಲ್ಲಿ ಇನ್ವೆಸ್ಟ್ಮೆಂಟು, ಏನು ಇನ್ವೆಸ್ಟ್ಮೆಂಟು, ಯಾಕೆ ಇನ್ವೆಸ್ಟ್ಮೆಂಟು? ಬೋರ್ಡಲ್ಲಿ 1,00,000 ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಬರ್ಸಿದ್ದೀರಾ ಸರ್ ನೀವು? ಮನೇಲಿ ಕುತ್ಕೊಂಡು ಪಾರ್ಟ್ ಟೈಮು 10,000 20,000 ಅಂತ ಬೋರ್ಡ್ ಹಾಕ್ಸ್ಬಿಟ್ಟು ಇವಾಗ ನಮ್ಮಂತ ಬಡವ್ರ ಕೈಯಲ್ಲಿ ಕಿತ್ಕೊಂತಿರೋದೇನ ನಿಮ್ಗಲ್ ಕೆಲ್ಸ? ಅದು 1,00,000 ಸಿಲ್ವರ್ಗಂತೆ, 2,00,000 ಗೋಲ್ಡ್ಗಂತೆ. ಸರ್ ಕೂಲ್ ಕೂಲ್. ಸರ್, ನಾನು ಕೂಲೆಲ್ಲ ಮಾಡ್ಕೊಳಕ್ ಬಂದಿಲ್ಲ ಸರ್ ಇಲ್ಲಿ, ನನ್ಗೆ ಉತ್ತರ ಬೇಕು. ಸರ್, ಮಿಕ್ಕಿದ್ದೆ 1,000 ರೂಪಾಯಿ ಸರ್, ಊಟಕ್ಕೂ ಇಲ್ಲದೆ ಬಂದಿಲ್ಲಿ ಕಟ್ಟಿದ್ದೀನಿ ನಾನು ಅಪ್ಲಿಕೇಶನ್ಗೆ. ಎಲ್ಲಿ ಸರ್ ಹೋಯ್ತು? 2 ದಿನ ಟೈಮೂ ವೇಸ್ಟು. ಎಲ್ಲಿ ತೆರ್ದಿರಾ ಸರ್ ಟೈಮ್ನ? ನೋಡಿ, ಇದರಿಂದ ನಿಮಗೆ ತುಂಬ ಪ್ರಾಫಿಟ್ ಇದೆ. ಸರ್, ಪ್ರಾಫಿಟ್ ಬಾಯ್ ಮಣ್ಣಾಕ, ನನಗೆ ಪ್ರಾಫಿಟ್ ಗಿಫಿಟ್ ಎಲ್ಲ ಬೇಡ. ಕೆಲಸ ಏನು ಸರ್? ದುಡಿಬೇಕು ನಾವು. ಒಂದ್ ನಿಮಿಷ ಸಮಾಧಾನವಾಗಿ ಕೇಳಿ ಸರ್. ಸರ್, ನಮ್ ಕಾಲ ಮೇಲೆ ನಾವು ನಿಂತ್ಕೊಳಕ್ಕೆ ಅಂತ ಬಂದಿರೋದು. ಒಂದ್ ನಿಮಿಷ ಕೇಳಿ, ನಾನು ಹೇಳೋದನ್ನ ಕೇಳಿ. ನಿಮ್ ಒಂದ್ ನಿಮಿಷ ನಮಗೆ ಬೇಡ ಸರ್, ನಾನು ಹೇಳಿದ್ ಕೇಳಿ ನೀವು. ಸರ್, ಅಪ್ಪ ಅಮ್ಮ ಇಲ್ಲ ಸರ್ ನನಗೆ, ಯಾರು ಒಬ್ರು 1 ರೂಪಾಯಿ ಕೊಡೋರಿಲ್ಲ ನನಗೆ. ನಾನ್ ದುಡಿಬೇಕು, ನಾನ್ ತಿನ್ಬೇಕು, ನಾನ್ ಕುತ್ಕೋಬೇಕು, ನಾನೇ ಸಾಯ್ಬೇಕು. ಅದ್ ನನ್ ದುಡ್ಡು. ಸಮಾಧಾನ, ಒಂದ್ ನಿಮಿಷ ಕೇಳಿ ಕೇಳಿ. ಇಲ್ಲಿ ಇದರಲ್ಲಿ ತುಂಬಾ ಪ್ರಾಫಿಟ್ಸ್ ಇದೆ. ಇಲ್ಲಿ ನೀವು ಬೇರೆಯವ್ರಿಗೆ ಇನ್ವೆಸ್ಟ್ಮೆಂಟ್ ಮಾಡಿಸ್ಬೇಕು. ಏನ್ ಸರ್ ತಲೆ ಹೊಡೆಯೋ ಕೆಲಸ ಹೇಳ್ತಿದ್ದೀರಾ ನೀವು? ಸರ್, ಒಬ್ರಿಂದ ಒಬ್ರಿಗೆ. ಸರಿ ಸರ್, ಈ ತರ ಗಿಬಿ ಗಿಮಿಕ್ ಎಲ್ಲ ಮಾಡಂಗಿದ್ರೆ ಯಾರಾದ್ರೂ ಶ್ರೀಮಂತರ ಮಕ್ಕಳನ್ನ ನೋಡ್ಕೊಂಡು ಬೋರ್ಡ್ ಹಾಕಕ್ ಮುಂಚೆ ಓನ್ಲಿ ಫಾರ್ ರಿಚ್ ಕಿಡ್ಸ್ ಅಂತ ಬೋರ್ಡ್ ಹಾಕಿ ಸರ್. ಅವ್ರು ದುಡ್ಡಿರೋರು ಬಂದು ಕಟ್ಬಿಟ್ಟು ನಿಮ್ಮ ಹತ್ರ 1,00,000 2,00,000 ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಅವ್ರಿಗೆ ಪ್ರಾಫಿಟ್ ಕೊಡಿ. ಅಲ್ಲ ಸರ್, ನಾವು ಕೊಟ್ಟಿರೋ 500 ರೂಪಾಯಿನ ಇಟ್ಕೊಳ್ಳಿ, ತಿಂದು ಮಜಾ ಮಾಡಿ. ದೊಡ್ಡ ನಮಸ್ಕಾರ ಸರ್. ಒಂದ್ ನಿಮಿಷ. ಹೌದು, ಇದೆಲ್ಲ ಎದಕ್ಕೆ ಮಾಡ್ಬೇಕು ನಿನಗೆ? ಇಂಜಿನಿಯರಿಂಗ್ ಮಾಡಿದೀಯ, ಇಂಜಿನಿಯರ್ ಮಾಡ್ಕೊಂಡು ಜಾಬ್ ಎಲ್ಲ ಮಾಡೋಂಥದ್ದು ಅಂಥದ್ದು ಏನಿದೆ ಹೇಳು. ಅಪ್ಪ, ನಾನು ಇಷ್ಟು ಓದಿರೋದು, ಇನ್ನೂ 2 ವರ್ಷ ಜಾಬ್ ಮಾಡಬೇಕು ಅಂತ ನೀವೇ ಹೇಳಿ ನಾನು ಜಾಬ್ ಮಾಡಬಾರ್ದ? ಇನ್ನೂ 2 ವರ್ಷನಾ? ಏನು ಬೇಕಿಲ್ಲ, ಇವತ್ತೇ ಸುಮ್ಮನೆ ನನ್ನ ಜೊತೆ ಬಂದುಬಿಡು, ಊರಿಗೆ ಹೋಗೋಣ. ಇಲ್ಲಪ್ಪ, ಅರ್ಥ ಮಾಡ್ಕೊಳ್ಳಿ ನನ್ನ, ನಾನು ಬರೋಕ್ಕಾಗಲ್ಲ ಇವಾಗ. ಹೌದು, ಏನೋ ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂತಿದ್ರಲ್ಲ, ಇದೇನಾ ಅದು? ಜಾಬ್ ಮಾಡಬೇಡ ಅಂತ ಹೇಳಕ್ಕೆ ಅಲ್ಲಿಂದ ಎಲ್ಲರಿಗೂ ಬಂದ್ರ? ಸದ್ಯಕ್ಕೆ ನಾನಂತೂ ನಿಮ್ಮ ಜೊತೆ ಬರಲ್ಲ. ಏ ಕಂದ, ಇಷ್ಟ ಆಗಿದ್ರೆ ನಾನಕ್ಕೆ ಬರ್ತಿದ್ದೆ? ನಿನಗೊಂದು ಇಂಪಾರ್ಟೆಂಟ್ ವಿಷಯ ಇದೆ ನಿನ್ನ ಹತ್ರ ಮಾತಾಡಲಿಕ್ಕೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯನ? ಏನಪ್ಪ ಅದು? ಅದೇ, ನನ್ನ ಫ್ರೆಂಡ್ ಸುರೇಶ್ ಇದಾನಲ್ಲ, ಸುರೇಶ್ ಮಗ ಮಂಜು ಅಂತ ಇದಾನಲ್ಲ, ರೀಸೆಂಟಾಗಿ ಅವ್ನು ಗೌರ್ಮೆಂಟ್ ಜಾಬ್ ಆಗಿದೆ. ಜೊತೆಗೆ ಅವ್ರ ಅಪ್ಪನ ಬಿಸ್ನೆಸ್ ಎಲ್ಲ ಇವಾಗೆಲ್ಲ ಅವನೇ ನೋಡ್ಕೊತಾ ಇದ್ದಾನೆ. ಸಚ್ ಎ ಗ್ರೇಟ್ ಬಾಯ್. ಅದಕ್ಕೆ ಇವಾಗ ನಾನು ಏನು ಮಾಡಲಪ್ಪ? ಹೇಳ್ತೀನಿ ಇರು. ಹಾಯ್, ಕೂತ್ಕೊಳ್ಳಿ. ಇವಳೇ ನನ್ನ ಮಗಳು. ಹಾಯ್, ಐ ಆಮ್ ಮಂಜು. ನಾನು ಮತ್ತು ಸುರೇಶರು ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ, ನಿಮ್ಮಿಬ್ಬರಿಗೂ ಮದುವೆ ಮಾಡ್ಬೇಕಂತ ಡಿಸೈಡ್ ಮಾಡಿದ್ದೀವಿ. ಗೊತ್ತಿಲ್ಲದೆ ಇರೋ ಯಾರಿಗೋ ಕೊಟ್ಟು ಮದುವೆ ಮಾಡೋಕ್ಕಿಂತ ಇದೇ ಬೆಸ್ಟ್ ಅನಿಸುತ್ತೆ ನನಗೆ. ಅಪ್ಪ, ನಂಗೆ ಇಷ್ಟು ಬೇಗ ಮದುವೆ ಬೇಡ. ನನಗೆ ಗೊತ್ತಿತ್ತು ನೀನು ಹಿಂಗೆ ಹೇಳ್ತೀಯ ಅಂತ, ಆದರೆ ನನ್ನ ಮಗಳು ನನ್ನ ಮಾತು ಮೀರಲ್ಲ ಅಂತ ನಂಬಿಕೆ ನನಗಿದೆ. ಮಂಜು, ಏನಾದರೂ ಮಾತಾಡ್ತೀಯ ನನ್ನ ಮಗಳ ಜೊತೆ? ಅಪ್ಪ. ವರ್ಷ, ಬಾಯಲ್ಲಿ ವರ್ಷ. ಇರಲಿ ಬಿಡಿ ಅಂಕಲ್. ವಾವ್ ಬಬ್ಬು, ನೇಚರ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಆದರೆ ನೀನೇನೇ ಹೇಳು, ನೇಚರ್ ಎಷ್ಟೇ ಚೆನ್ನಾಗಿದ್ರು ನಿನ್ನಷ್ಟು ಬ್ಯೂಟಿಫುಲ್ ಆಗಿಲ್ಲ ಕಣೆ. ನನಗೆ ನನ್ನ ಲೈಫ್ ಬಗ್ಗೆ ಟೆನ್ಷನ್ ಆಗ್ತಿದ್ರೆ ನಿಂಗೆಲ್ಲ ತಮಾಷೆ ಅಲ್ವಾ? ಯಾಕೆ ಬಬ್ಬು, ಏನಾಯಿತು?
ಯಾರೇನಾದ್ರೂ ಹೇಳಿದ್ರ? ಇಲ್ಲ. ಮತ್ತೆ ಏನಾಯ್ತು? ಯಾಕೆ ಹಿಂಗಿದ್ಯಾ? ನಮ್ಮವ ಬೇರೆ ಊರಿಂದ ಮನೆಗೆ ಬಂದ್ರು ಅಂತ್ಯಾ? ನಿನ್ ಖುಷಿಯಾಗಿರೋದ್ ಬಿಟ್ಟು ನೀನೊಳ್ಳೆ ತಲೆ ಮೇಲೆ ಬೆಟ್ಟ ಬಿದ್ದಿರೋ ತರ ಆಡ್ತಿದ್ಯಲ್ಲ. ನಿನ್ನೆ ಅಪ್ಪ ಮನೆಗೆ ಬಂದಿದ್ರಲ್ಲ, ಅವ್ರ ಜೊತೆಗೊಬ್ರು ಅವ್ರ ಫ್ರೆಂಡ್ ಮಗನ್ ಕೂಡ ಕರ್ಕೊಂಬಂದಿದ್ರು, ಮಂಜು ಅಂತೆ. ಇನ್ನೂ ಗೌರ್ಮೆಂಟ್ ಜಾಬಲ್ಲಿ ಇದ್ದಾನಂತೆ, ಅದ್ರ ಜೊತೆ ವೆಲ್ ಸೆಟಲ್ ಕೂಡ. ಆ್ಯಂಡ್ ಅವ್ರ ಅಪ್ಪನ ವರ್ಕಲ್ಲಿ ಅವನೇ ಮ್ಯಾನೇಜ್ ಮಾಡ್ತಿರೋದು, ಅವನಿಗೆ ಕೊಟ್ಟು ಮದುವೆ ಮಾಡ್ಸೋಣ ಅಂತಿದ್ದಾರೆ. ಓ ವಾವ್, ಕಂಗ್ರಾಟ್ಸ್, ಸೂಪರ್. ಮದುವೆ ಯಾವಾಗ? ಬಬ್ಬು, ನಾ ಮೊದಲೇ ಟೆನ್ಷನ್ ಅಲ್ಲಿ ಇದ್ದೀನಿ, ನೀನ್ ಸುಮ್ನೆ ಏನನ್ನೋ ಹೇಳಿ ನಂಗೆ ಇನ್ನೂ ಟೆನ್ಷನ್ ಕೊಡ್ಬೇಡ. ಅಲ್ಲ, ಆ ಕಡೆ ಅಪ್ಪ ನೋಡಿದ್ರೆ ನಂಗೆ ನಾಳೆ ಮಧ್ಯಾಹ್ನ ಅಷ್ಟರಲ್ಲಿ ಏನ್ ಡಿಸೈನ್ ಮಾಡಿದ್ಯಾ ಹೇಳು ಅಂತ ತುಂಬಾನೇ ಪ್ರೆಷರ್ ಆಗ್ತಿದ್ದಾರೆ. ನೀನ್ ನೋಡ್ರೆ ಹೀಗ ಆಡ್ತಾ ಇದ್ಯಾ. ಅದಕ್ಕೇನ್ ಇವಾಗ ಓಡೋಗ್ ಮದ್ವೆ ಆಗೋಣ ಅಂದ್ರೆ ಅದಕ್ಕೂ ರೆಡಿ, ನಾನ್ ಮಾತ್ರ ಎಲ್ಲದಕ್ಕೂ ರೆಡಿ. ಆದ್ರೆ ನನ್ಗೆ ನನ್ನ ಮದ್ವೆಗೆ ಎಲ್ರು ಬಂದು ಆಶೀರ್ವಾದ ಮಾಡ್ಬೇಕು ಅನ್ನೋ ಒಂದ್ ಆಸೆ ಇರಲ್ವಾ? ನೀನ್ ನೋಡ್ರೆ ನಮ್ಮ ಅಪ್ಪ ಹತ್ರ ಬಂದು ಮಾತಾಡಕ್ ರೆಡಿನೇ ಇಲ್ಲ. ನಾನು ಹೇಳ್ದಂಗೆ ಕೇಳಿದಿದ್ರೆ ನಾನು ಯಾವಾಗಲೂ ನಮ್ಮ ಅಪ್ಪ ಹತ್ರ ಹೇಳಿ ಒಪ್ಪಿಸ್ತಾ ಇದ್ದೆ, ಅಪ್ಪನ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೆ. ಆದರೆ ಅದೇ ಕೆಲಸ ಇವಾಗ ಮಾಡಿದ್ರೆ ನಮ್ಮಪ್ಪಂಗೆ ನಾನು ಮೋಸ ಮಾಡ್ದಂಗೆ ಅನ್ಸಲ್ವಾ ಎಲ್ಲ ಮುಚ್ಚಿಟ್ಟು? ಅದಕ್ಕೇನು ಇವಾಗ ಎಲ್ಲ ನನ್ನೇ ತಪ್ಪು ಥರ ಮಾಡ್ತಿದ್ಯಾ? ಚಿನ್ನ, ಕರೆಕ್ಟಾಗಿ ಕೇಳಿಸ್ಕೋ. ನಾನು ಗೌರ್ಮೆಂಟ್ ಕೆಲಸ ತೊಗೊಂಡ್ಮೇಲೇ ನೀವು ಅಪ್ಪ ಹತ್ರ ಎದುರುಗಡೆ ಬರೋದು, ಅಲ್ಲಿವರೆಗೂ ಬರೋಲ್ಲ, ಫೋರ್ಸ್ ಕೂಡ ಮಾಡ್ಬೇಡ. ನೀನು ನನಗೆ ತಲೆನೂ ಕೆಡಿಸ್ಬೇಡ, ಸುಮ್ಮನೆ ಬಿಟ್ಬಿಡು. ಅಟ್ಲೀಸ್ಟ್ 2 ಇಯರ್ಸ್ ಆರ ಬಿಡುವಾ. ಏನು ಇನ್ನು 2 ಇಯರ್ಸಾ? ಹೂಬಪ್ಪು, ಗೌರ್ಮೆಂಟ್ ಕೆಲಸ ಏನಾರು ಹಾಗೆ ಸುಮ್ಮನೆನಾ? ಸುಮ್ಮನೆ ಖರ್ಚು ಕೆಲಸ ಕೊಡ್ತಾರಾ? ಅಟ್ಲೀಸ್ಟ್ 2 ಇಯರ್ಸ್ ಆರ ಬೇಕೇ ಬೇಕು ತಾನೆ? ನಾನು ಅವತ್ತು ಹೇಳಿದ್ದು ಒಂದೇ, ಇವತ್ತು ಹೇಳ್ತಿರೋದು ಇಷ್ಟೆಲ್ಲ ಮಾಡ್ತಿರೋದು ನಿಂಗೋಸ್ಕರ. ಒಬ್ಬು ಅರ್ಥ ಮಾಡ್ಕೊ ಪ್ಲೀಸ್, ಅಂಡರ್ಸ್ಟ್ಯಾಂಡ್ ಮೀ ವರುಣ್, ಪ್ಲೀಸ್ ನನ್ನ ಬಗ್ಗೆನೂ ಸ್ವಲ್ಪ ಅರ್ಥ ಮಾಡ್ಕೋ. ನಾನು ಯಾವ ಸಿಚುಯೇಷನ್ ಇದ್ದೀನಿ ಅಂತ ನೀನು ಅರ್ಥ ಮಾಡ್ಕೋ. ಯಾಕೆ ಅರ್ಥ ಮಾಡ್ತಿದ್ಯಾ? ಬಾ ಅಪ್ಪನ ಹತ್ರ ಹೋಗೋಣ. ಇಲ್ಲ ಬಾಬು, ಆಗಲ್ಲ. ನಿಂಗೆ ನಿಂದೇ ಆಟ ಆದರೆ ನನಗೆ ನಂದೇ ಆಟ. ನಾನು ಇವಾಗ ಬರೋಣ ಅಂದರೆ ಬರೋಣ ಅಷ್ಟೇ. ಹೌದಾ, ಸರಿ. ನಿನಗೆ ನಿಂದೇ ಆಟ ಅಂದಮೇಲೆ ನನಗೂ ನಂದೇ ಆಟ. ನಾಳೆ ಮಧ್ಯಾಹ್ನವರೆಗೂ ಕಾಯ್ತೀನಿ ಅಪ್ಪನ ಜೊತೆಗೆ, ಅಷ್ಟರಲ್ಲಿ ಬಂದರೆ ಈ ಬಾಬು ನಿನ್ನೋಳು. ನನಗೆ ನಿನ್ನ ಮೇಲೆ ನಂಬಿಕೆ ಇದೆ, ಆದರೆ ಆ ನಂಬಿಕೆನ ಉಳಿಸ್ಕೊಳ್ಳೋದು ಬಿಡೋದು ನಿನಗೆ ಬಿಟ್ಟಿತ್ತು. ನೀನೆಷ್ಟೇ ಅಂದರು ನಾನಂತೂ ಬರಲ್ಲ, ನಿನ್ನಿಷ್ಟ.